ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಮೊದಲು ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ನಾನಿಲ್ಲಿ ಎಂಟೆಳೆ ದಾರ ತಗೊಂಡಿದ್ದೀನಿ. ಅದನ್ನು ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ 5 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈಗ 5 ಚೈನ್ ಆಗಿದೆ. ಈಗ ಲಾಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಡಿಸ್ಟೆನ್ಸ್ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಮತ್ತೆ ಮೊದಲು ಲಾಕ್ ಮಾಡಿದ್ವಲ್ಲ ಅದೇ ಥರ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಸೇಮ್ ಇದೇ ಥರ ಮೂರನೇ ಸಲನೂ 5 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ 3 ಸಲ ಕಂಟಿನ್ಯೂ ಮಾಡಬೇಕು ನೀವು. ಮೂರು ಸಲ 5 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನೀಗ ಒಂದು 8 ಚೈನ್ ಹಾಕೋತಾ ಇದ್ದೀನಿ. 8 ಅಥವಾ ನಿಮಗೆ 7 ಬೇಕಿದ್ದರೂ 7 ಹಾಕೋಬೋದು. ಈ ಥರ ಚೈನ್ಸ್ ಹಾಕ್ಕೊಂಡು ಮೊದಲನೇದು ಹಾಕಿರ್ತೀವಲ್ಲ ಅದರಲ್ಲೇ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಮಾಡಿ ನಾನಿಲ್ಲಿ 7 ಹಾಕ್ಕೊಂಡಿದ್ದೀನಿ. 7 ಹಾಕ್ಕೊಂಡು ಮೊದಲನೇದ್ರಲ್ಲಿ ಈಗ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದನ್ನು ಮತ್ತೆ ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ 5 ಚೈನ್ ಹಾಕಿ 5 ಚೈನ್ದು 3 ಸಲ ಲಾಕ್ ಮಾಡಿ ಮತ್ತೆ ಈ ಥರ ಲೂಪ್ ಮಾಡ್ತಾ ಹೋಗಬೇಕು. 3 ಸಲ 5 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಒಂದು ಲೂಪ್ ಹಾಕೋಬೇಕು. ಇದೇ ಥರ ನಿಮ್ಮ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ.
ಫಸ್ಟು ಒಂದು ಲೈನ್ ಕಂಪ್ಲೀಟ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದಮೇಲೆ ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದನ್ನ ನಾವು ಲಾಕ್ ಅಂತಲೂ ಹೇಳ್ತೀವಿ. ಇದಾದಮೇಲೆ ಮತ್ತೆ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಆದಮೇಲೆ ಅದನ್ನ ನಿಮ್ಮದು ನೆಕ್ಸ್ಟ್ 5 ಚೈನ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡಬೇಕು. ನೋಡಿ, ಈಗ 5 ಚೈನ್ ಆಗಿದೆ. ಇದು ನೆಕ್ಸ್ಟ್ ಒನ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ಥರ ಸೇಮ್, ಮತ್ತೆ 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಇರುತ್ತಲ್ಲ ಅದರಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ಆ ಲೂಪ್ ಮೇಲೆ ಒಂದು 16 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದಕ್ಕೆ ಕಂಬ ಅಂತಲೂ ಹೇಳ್ತೀವಿ. ಆ ಲೂಪ್ನ ಕರೆಕ್ಟಾಗಿ ಎಳೆದಿಟ್ಕೊಂಡು ಹಾಕ್ತಾ ಹೋಗಬೇಕು, ಇಲ್ಲಾಂದರೆ ಗ್ಯಾಪ್ಗಳಾಗತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಡಬಲ್ ಕ್ರೋಶೆ ಹಾಕೋದನ್ನ. ನೋಡಿ, ಈಗ ಡಬಲ್ ಕ್ರೋಶೆ ಹಾಕೋದೆಲ್ಲ ಮುಗೀತು. ಈಗ ಅದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದೆಲ್ಲ ಆದಮೇಲೆ ಮತ್ತೆ 5 ಚೈನ್ಸ್ ಹಾಕಿ ಮೊದಲಿಗೆ ಹಾಕಿದ ಲೈನಲ್ಲಿರೋ ನೆಕ್ಸ್ಟು 5 ಚೈನ್ ಇದರಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು. ಅದೇ ಥರ 2 ಸಲ ಆದಮೇಲೆ ಮತ್ತೆ ಈ ಥರ ಲೂಪ್ ಸಿಗುತ್ತೆ, ಅದಕ್ಕೆ ಮತ್ತೆ ಸೇಮ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇದನ್ನೇ ಸ್ಟೆಪ್ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಿ.
ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಇನ್ನೊಂದು ಕಾಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಈ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಇಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ಗೆ ನಾನು ಈ ಕಲರ್ ದಾರ ಹಾಕೋತಾ ಇದ್ದೀನಿ, ಅದಕ್ಕೆ ಮೊದಲು ತುದಿಗೆ ಈ ಥರ ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಎರಡೂ ದಾರನ್ನು ಸೇರಿಸಿ ಮತ್ತೊಂದು ನಾಟ್ ಹಾಕೋಬೇಕು. ಮೊದಲು ಈ ಥರ ದಾರನ ಹಿಂಗೆ ಎಳ್ಕೊಂಡು ಒಂದು ಲಾಕ್ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು 5 ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಆಗಿದೆ, ಈಗ ಇದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಲೂಪಲ್ಲಿ ಆರ್ಚ್ ಥರ ಹಾಕಿದ್ವಲ್ಲ ಅದ್ರ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷೆ ಹಾಕೋಬೇಕು ಫಸ್ಟಲ್ಲಿ. ಇದಾದಮೇಲೆ ಒಂದು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಅದೇ ಇದು ಡಬಲ್ ಕ್ರೋಷೆಯಲ್ಲಿ ಇದನ್ನ ಲಾಕ್ ಮಾಡ್ಕೋಬೇಕು. ಈ ಸ್ಟಿಚ್ ನೋಡೋಕ್ಕೆ ಸ್ವಲ್ಪ ಪಿಕೋ ಸ್ಟಿಚ್ ಥರ ಕಾಣುತ್ತೆ. ಇದಾದಮೇಲೆ ಮತ್ತೆ ಈಗ ನೆಕ್ಸ್ಟ್ಗೆ ಮತ್ತೆ ಸೇಮ್ ಡಬಲ್ ಕ್ರೋಷೆ ಹಾಕಬೇಕು. ಡಬಲ್ ಕ್ರೋಷೆ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕಿ ಅದನ್ನು ಡಬಲ್ ಕ್ರೋಷೆ ಹಾಕಿರ್ತೀವಲ್ಲ ಅಲ್ಲಿಗೇ ಲಾಕ್ ಮಾಡ್ಕೊಂಬಿಡಬೇಕು. ಇದು ಫುಲ್ ಲೂಪ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ ಈಗ ಇದು ಕಂಪ್ಲೀಟ್ ಆಯಿತು. ನಾನೀಗ ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡೋದಾದಮೇಲೆ ಮತ್ತೆ ಈ ಥರ 5 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ಸ್ದು ಮೊದಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಲೂಪ್ ಸಿಗುತ್ತೆ. ಮತ್ತೆ ಇದೇ ಸ್ಟೆಪ್ನ ಸೇಮ್ ಫಾಲೋ ಮಾಡಬೇಕು. ಅದೇ ಪಿಕೋ ಸ್ಟಿಚ್ ಅನ್ನಲ್ಲ ಅದೇ ಥರ ಹಾಕ್ತಾ ಹೋಗಬೇಕು. ಇದು ಆ್ಯಕ್ಚುಲಿ ಪಿಕೋ ಸ್ಟಿಚ್ ಅಲ್ಲ, ಬಟ್ ನೋಡೋಕ್ಕೆ ಅದೇ ಥರ ಕಾಣುತ್ತೆ. ಬಟ್ ಈಸಿಯಾಗಿಯೂ ಇದೆ, ಆಮೇಲೆ ನಿಮ್ಮ ಟೈಮ್ನೂ ಸೇವ್ ಆಗುತ್ತೆ ಈ ಥರ ಹಾಕೋದ್ರಿಂದ.
ಕುಚ್ಚೆಲ್ಲ ಹಾಕಿದ್ಮೇಲೆ ಈ ತರ ಕಾಣುತ್ತೆ. ಈ ಕುಚ್ಚು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.